ಇಲ್ಲಿ ಏನು ತಲೆ ಕೆಡಿಸ್ಕೊಳ್ಳುವಂತ ವಿಷಯ ಆಗ್ಬೋದು, ಏನು ಇಲ್ಲ. ಕೆಜಿಎಫ್ ನನ್ನ ಸಂಬಂಧಪಟ್ಟಂಗೆ ಕೆಜಿಎಫ್ ಒಂದು ದೊಡ್ಡ ಸಕ್ಸಸ್ ಆಗಿತ್ತು. ಅದು ಸಂಬಂಧಪಟ್ಟಾಗೆ ಅವರು ಒಂದು ಸೆಕೆಂಡ್ ವೀಕ್ ಅಲ್ಲಿ ಅವರು ನಮ್ಮ ಸೆಕೆಂಡ್ ವೀಕ್ ಮುಗಿಯುವಂತ ಟೈಮ್ ಅಲ್ಲಿ ಬಂದು ಅವರು ಎಲ್ಲ ತರದಂತ ಡಾಕ್ಯುಮೆಂಟೇಶನ್ ನ ಚೆಕ್ ಮಾಡಿದ್ದಾರೆ, ಅದು ಎಲ್ಲ ಸರಿಯಾಗಿದೆ. ಮತ್ತೆ ಅವ್ರು ಕೇಳಿದಕ್ಕೆ ಎಲ್ಲ ತರದಂತ ಆನ್ಸರ್ ನಾವು ಕೊಟ್ಟಿದೀವಿ. ಅವರು ಮತ್ತೆ ಅವರು ಏನಾದರೂ ಮತ್ತೆ ನಮ್ಮಿಂದ ಏನಾದರೂ ಬೇಕಾದ್ರೆ ಅವ್ರು ಮತ್ತೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಅದನ್ನ ನಾವು ಅವ್ರು ಯಾವಾಗ ಕೇಳ್ತಾರೆ ಅವಾಗ ಹೋಗಿ ಸ್ಪಂದಿಸ್ತೀವಿ. ಇದು ನ್ಯಾಚುರಲ್ ಆಗಿ ನಡೆದಿರುವಂತ ವಿಷಯ. ಗೊತ್ತಿಲ್ಲ, ನಾನು ಅಂದ್ಕೊಂಡಂಗೆ ನೋಡಿದ್ರೆ ಮೋಸ್ಟ್ಲಿ ಅದೇ ಇರಬಹುದು ಅಂತ ಅನ್ಸುತ್ತೆ. ಅದೊಂದು ಎಲ್ಲಾರ್ಗು ನನ್ಗು ಅಷ್ಟೇ, ಅದೊಂದು ಮನ್ಸಿಗೆ ನೋವಂತ ಒಂದು ವಿಷಯ. ಎರಡು ವೀಕ್ ಇನ್ನು ಕಂಪ್ಲೀಟ್ ಆಗ್ತಾ ಇರಲಿಲ್ಲ, ಅಷ್ಟೊಳಗೆ ಇದೆಲ್ಲ ಆಗಿದೆ. ಇನ್ನು ನಾವು ಥರ್ಡ್ ವೀಕ್ ಪ್ರಮೋಷನ್ ಗೆ ಪ್ಲಾನ್ ಮಾಡ್ತಾ ಇದ್ವಿ. ನಾವು ಮತ್ತೆ ಯಶು ಮತ್ತೆ ಡೈರೆಕ್ಟರ್ ಪ್ರಶಾಂತ್ ಎಲ್ಲ ಪ್ಲಾನ್ ಮಾಡಿದ್ವಿ ಥರ್ಡ್ ವೀಕ್ ಎಂಟರ್ ಕರ್ನಾಟಕ ಹೇಗೆ ಹೋಗ್ಬೇಕು, ಹೇಗೆ ನಮ್ಮ ಕನ್ನಡ ಎಲ್ಲ ಸೆಂಟ್ರಿಗಳಿಗೂ ಹೇಗೆ ವಿಸಿಟ್ ಕೊಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಬಟ್ ಥರ್ಡ್ ವೀಕ್ ಸ್ಟಾರ್ಟಿಂಗ್ ಅಲ್ಲಿ ಇದಾಗಿರೋದು ನಮಗೂ ಬೇಜಾರಾಗಿದೆ. ಬಟ್ ಐ ಟಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಸಂಬಂಧಪಟ್ಟ ವಿಷಯ, ಮೇಲಧಿಕಾರಿಗಳು ಅವ್ರಿಗೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಆ ಮುಖಾಂತರ ಅವ್ರು ಬಂದಿರ್ತಾರೆ, ಅವ್ರಿಗೆ ಇನ್ಫಾರ್ಮೇಷನ್ನು ಒಂದು ಸತ್ಯನೋ ಇಲ್ಲ ಅಸತ್ಯನೋ ಇರಬಹುದು, ಆ ಇನ್ಫಾರ್ಮೇಶನ್ ಪ್ರಕಾರ ಅವ್ರು ಬಂದಿದ್ದಾರೆ. ಬಟ್ ಪ್ರತಿಯೊಂದು ನನ್ನ ಆಫೀಸ್ ಆಗ್ಬೋದು, ನಂದಾಗ್ಬೋದು, ಯಶ್ ಅವ್ರದ್ದು, ನಿಮ್ಗೆ ಗೊತ್ತಿರೋಂಗೆ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ, ಎಲ್ಲರದ್ದು ಚೆಕ್ ಮಾಡಿದ್ದಾರೆ. ನನಗೆ ಅಂದ್ಕೊಂಡಿರೋಂಗೆ ಯಾವುದೇ ಅಂತ ಅನ್ಲೀಗಲ್ ಆಗ್ಬೋದು, ಹಾಗೆ ಮಿಸ್ ಮಾಡಿ ನಾವು ಇಟ್ಟಿರುವಂಥದ್ದು ಯಾವುದು ನನಗಂತೂ ಕಂಡು ಬಂದಿಲ್ಲ. ಬಟ್ ಅವ್ರಿಗೂ ಎಲ್ಲ ಐ ಟಿ ಐಟಿ ಅಧಿಕಾರಿಗಳಿಗೂ ಎಲ್ಲರಿಗೂ ಗೊತ್ತಿದೆ. ಬಟ್ ಅವ್ರಿಗೆ ಏನೇನು ಆನ್ಸರ್ ಕೊಡ್ಬೇಕೆಲ್ಲಾನು ಕೊಟ್ಟಿದ್ದೇವೆ. ಮತ್ತೆ ಅವ್ರು ಯಾವಾಗ ಕರೆದ್ರು ಅವ್ರು ಹೋಗಿ ನಮ್ಮ ಮತ್ತೆ ಆನ್ಸರ್ ಕೊಡ್ತೇವೆ. ಮೇಜರ್ ಸಿನಿಮಾದಾಯ್ತು, ಮೇಜರ್ ಸಿನಿಮಾದ್ದು. ಮತ್ತೆ ನಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ. ರಿಯಲ್ ಎಸ್ಟೇಟ್ ಅಲ್ಲಿರುವ ನಂದು ಯಾವುದು ಇದುವರೆಗೂ ರಿಯಲ್ ಎಸ್ಟೇಟ್ ಅಂತ ಯಾವುದು ನಾನು ಮಾಡುವಿಲ್ಲ. ನಂದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ. ನ್ಯಾಚುರಲಿ ಒಂದು ಫಿಲಿಮ್ ನನ್ನ ಬಿಸ್ನೆಸ್ ಏನಿರುತ್ತೆ ಅದು ನೋಡೇ ನೋಡ್ತಾರೆ. ಮತ್ತೆ ಫಿಲಿಮ್ ಮತ್ತೆ ನನ್ನ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಎರಡೂ ಚೆಕ್ ಮಾಡಿದ್ದಾರೆ. ಎರಡನ್ನು ನಾವು ಏನು ಅವ್ರು ಏನ್ ಕೇಳ್ತಾರೆ ಎಲ್ಲದಕ್ಕೂ ಆನ್ಸರ್ ಕೊಟ್ಟಿದ್ದಾರೆ. ನ್ಯಾಚುರಲಿ ಮಾರ್ನಿಂಗ್ ಅರೌಂಡ್ 7:30-8 o'clock ಮಾರ್ನಿಂಗ್ ಬಂದ್ರು. ನಂದು ಫಸ್ಟ್ ಡೇನೆ ಎಲ್ಲ ಕಂಪ್ಲೀಟ್ ಮುಗ್ದಿತ್ತು. ಬಟ್ ನನ್ನ ಸರೌಂಡಿಂಗ್ಸ್ ನನ್ನ ಆಫೀಸ್ ಮತ್ತೆ ಬೇರೆ ಅವ್ರದೆಲ್ಲ ನಡೀತಾ ಇರೋದ್ರಿಂದ ಒಂದು 2 days ಹೇಳಿದ್ರು, ಒಂದು 2 days ಆಗುತ್ತೆ. ಬಟ್ ಈ ಪ್ರತಿಯೊಬ್ಬರದ್ದು ಮುಗಿದ ಮೇಲೆ